ಕೊರೋನಾ ಸಂಕಷ್ಟದಿಂದ ಜನ ಈಗ ತಾನೇ ಹೊರ ಬರ್ತಾ ಇದ್ದಾರೆ ಅಂತದ್ರಲ್ಲಿ ಇಂತ ಒಂದು ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ದಿನದಿಂದ ದಿನ ಪೆಟ್ರೋಲ್ ಹಾಗೂ ಡೀಸೆಲ್ ನ ಬೆಲೆ ಏರಿಕೆ ಮಾಡ್ತಾನೆ ಬರ್ತಾ ಇದೆ ಹಾಗೆ ಪೆಟ್ರೋಲ್ ನ ಬೆಲೆ ಕೇವಲ ಏನು 88 ರೂಪಾಯಿ ಚೇಂಜ್ ಆಗಿರಬಹುದು ಹಾಗೆ ಡೀಸೆಲ್ ನ ಬೆಲೆ 80 ರೂಪಾಯಿ ಚೇಂಜ್ ಆಗ್ತಾ ಇದೆ ಹಾಗೆ ಇದೆ ತರ ಹೋಗ್ತಾ ಇದ್ರೆ ಇನ್ನು ಒಂದು 2 3 ತಿಂಗಳಲ್ಲಿ पेट्रोल डीजल एरडू सेरी 100 रूपाय आगोद्रल्ली यादे तरद ओंदु डाउट इल्ल हागाद्रे इदर बग्गे सार्वजनिकरु एन हेळ्तारे बन्नी नोडोण मेडम फस्ट पॉइंट सरकार नडेस्ता इदरल्ल अवरुगळिगे कामन सेन्स इल्ल याव बेसिक ना नावु जास्ति माडिद्रे एनेन फ्यूचर एल्ल प्रॉब्लम आगुत्ते अंत यारिगु तिळुवळिके इल्ल अदक्के एल्ल आटोमेटिक आगि पेट्रोल रैस आद्रे इन्न आटोमेटिक एल्ल रैस आगुत्तल्वा इदु सरकारद वैफल्य अंत हेळक इष्टपडुत्तीनि ಇಲ್ಲ ಮೇಡಂ ಈ ಈ ಸರ್ಕಾರದಲ್ಲಿ ಶ್ರೀಮಂತರೆಲ್ಲ ಬದುಕಬೇಕು ಬಡವರೆಲ್ಲ ಸತ್ತೋಬೇಕು ಆ ರೀತಿ ಮಾಡ್ತಾ ಇದ್ದಾರೆ ಈಗ ಒಂದು 10 ಫ್ಯಾಮಿಲಿಗೋಸ್ಕರ ಈ ಸರ್ಕಾರ ನಡೆಯತಾ ಇದೆ ಅಂತ ನನ್ನ ಅನಿಸಿಕೆ ಮೇಡಂ ಬರಿ 10 ಫ್ಯಾಮಿಲಿ ಏನಿದೆ ಅದಕ್ಕೋಸ್ಕರ ಈ ಸರ್ಕಾರ ನಡೆಯತಾ ಇದೆ ಮಿಕ್ಕಿದವರೆಲ್ಲಾನು ಆಳು ಮಾಡಿ ಬಡವರನ್ನೆಲ್ಲ ನಿರ್ನಾಮ ಮಾಡಿ ಕಡೆಗೆ ಅವರಿಗೋಸ್ಕರ ಈ ಜೀವನ ಮಾಡಬೇಕು ನೆಕ್ಸ್ಟ್ ಇನ್ ಸ್ವಲ್ಪ ದಿನದಲ್ಲಿ ಏನಾಗುತ್ತೆ ನಮ್ಮ ದೇಶ ಫ್ಯೂಚರ್ ಅಲ್ಲಿ ನಾವು ಹೆಂಗೆ ಗುಲಾಮಗಿರಿ ಮಾಡ್ತಾ ಇದ್ವಿ ನಾವು ಇವರತ್ರ ಇಂಗ್ಲಿಷ್ ಅವರತ್ರ ಸೇಮ್ ಅದೇ ತರ ಗುಲಾಮಗಿರಿ ಮಾಡಬೇಕಾಗುತ್ತೆ इवत नोड़ी एला कंपनी मार्ता इदारे एला पेट्रोल बैंकब इन मतबू रैलवे स्टेशन एयरपोर्टिबू मारबिड़े मार तकोर यार दुडिव नेक्स्ट हर दुडन शार्टेजर ऐंमाने यार मार्तने दुडिवे मार्बू दुडिव यार नमल आवे देश के मार्बू आवड़ी देश ना कड़े प्लेजुटू गुलामगिरी फ्यूचरली जीवन मे अद 100% मैडम पेट्रोल बेले डीजल बेले अ फस्ट वो सिस्टमेटिक जन मेले ऐरोदा कड़मे ಈಗ ಮನಮೋಹನ್ ಸಿಂಗ್ ಕಾಲದಲ್ಲಿ ಏನು ಪೆಟ್ರೋಲ್ ಬೆಲೆ ಇತ್ತು ಇವತ್ತು ಕಂಪೇರ್ ಮಾಡಿದ್ರೆ 1:5 ಇದೆ ಈಗ ಈಗ ಆಕ್ಚುಲಿ ಮನಮೋಹನ್ ಸಿಂಗ್ ಏನು ಕಾರದ ಪುಡಿ ಮೆಣಸಿ ಕೊಡ್ತಾ ಇರಲಿಲ್ಲ ಪೆಟ್ರೋಲ್ ಎಲ್ಲ ಹಾಕೊಂಡು ನೀವು ಓಡಾಡಿ ಅಂತ ಇವರೇನು ಸಕ್ಕರೆ ಹಾಕಿ ಕೊಡ್ತಾ ಇಲ್ಲ ರೇಟ್ ಕಂಪರಿಸನ್ ಮಾಡಿದ್ರೆ ಇವಾಗ ಎಲ್ಲಾನು ನಮ್ಮ 40 ರೂಪೀಸ್ ಕೊಡ್ತೀನಿ ಅಂತ ಫಸ್ಟ್ ಇದಕ್ಕೆ ಆಶ್ವಾಸನೆ ಕೊಟ್ಟಿದ್ದು ಅಲ್ವಾ ಬಿಜೆಪಿ ಗವರ್ನಮೆಂಟ್ ಆಶ್ವಾಸನೆ ಕೊಟ್ಟಿದೆ 40 ರೂಪಾಯಿ ಕೊಡ್ತೀವಿ 50 ರೂಪಾಯಿ ಕೊಡ್ತೀವಿ ಅಚ್ಚೆ ದಿನ ಈಗ ಓ ದಿನ ಈಗ ಅಂತ ಹೇಳಿದ್ದು ಅಚ್ಚೆ ದಿನ ಯಾರಿಗೆ ಬಂದಿದೆ ಯಾರಿಗೂ ಗೊತ್ತಿಲ್ಲ ಇರೋ ಬಡವರು ಇನ್ನು ಬಡವರು ಆಗ್ತಾ ಇದ್ದಾರೆ ಶ್ರೀಮಂತರ ಎಲ್ಲ ಬಡವರು ಆಗ್ತಾ ಇದ್ದಾರೆ ತುಂಬಾ ಶ್ರೀಮಂತರು ಶ್ರೀಮಂತರ ಆಗ್ತಾ ಇದ್ದಾರೆ ಇದು ಆಗ್ತಾ ಇರೋದು ಇಷ್ಟೇ ಮೇಡಂ ಬಹಳ ದುಪಟ ಇದೆ ಮನುಷ್ಯರಿಗೋಸ್ಕರ ಕಾಮನ್ ಮ್ಯಾನ್ ಗೋಸ್ಕರ ಅಂತೂ ಬಹಳನೇ ಕಷ್ಟ ದಿನ ದಿನದ ನಿತ್ಯ ನಿತ್ಯನ ಕೆಲಸಗಳಿಗೆ ಇಲ್ಲಿ ಬಹಳ ಕಷ್ಟ ಆಗ್ತಾ ಇದೆ ಜನಕ್ಕೆ ಸಾಮಾನ್ಯವಾಗಿ ಬೆಲೆ ಬಾಳೋದು ವಸ್ತುಗಳಿಗೂ ಖರೀದಿ ಮಾಡೋದು ಕಷ್ಟ ಇದೆ ಅದರಲ್ಲಿ ಪೆಟ್ರೋಲ್ ಏರಿಕೆ ಅಂತ ಬಹಳ ಅಂತರ ಬಹಳನೇ ಕಷ್ಟ ಇದೆ ಒಟ್ಟಾರೆ ಸಾರ್ವಜನಿಕರು ಯಾವ ರೀತಿ ಪ್ರತಿಕ್ರಿಯೆ ನೀಡಿದ್ರು ಅನ್ನೋದನ್ನ ನೀವೇ ನೋಡಿದ್ರಿ ಇನ್ನ ಇದರ ಬಗ್ಗೆ ಗವರ್ನಮೆಂಟ್ ಅವರು ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಮವನ್ನ ಕೈಗೊಳ್ಳತಾರೋ ಕಾದು ನೋಡಬೇಕು ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾರಿ ನ್ಯೂಸ್ ಇಂಡಿಯಾ